ನಾಡನ್ನು ಹಾಳು ಮಾಡ್ತಾ ಇರೋರು ಇಂಥ ಶೋ ನಡೆಸ್ಕೊಂಡು ಅಂದರೆ ದುಡ್ಡು ಮಾಡ್ಕೊಳ್ಳಿಕ್ಕಾಗಿ ಅವರು ಯಾರನ್ನು ಬೇಕಾದರೂ ಮಾರ್ಕೊತಾರೆ, ಹೆತ್ತ ತಾಯಿಯನ್ನು ಬೇಕಾದ್ರೂ ಮಾರ್ಕೋತಾರೆ. ಯಾಕಂದರೆ ನಾಡು ಮತ್ತು ನಾಡು ಭಾಷೆಗಳಿಗೆ ಧಕ್ಕೆ ತರೋದು ಒಂದೇ, ತನ್ನ ಹೆತ್ತ ತಾಯಿಯನ್ನು ಮಾರ್ಕೊಳ್ಳೋದು ಒಂದೇ, ತನ್ನ ಮಕ್ಕಳನ್ನು ಮಾರ್ಕೊಳ್ಳೋದು ಒಂದೇ. ಅಂಥ ಒಂದು ಸಂಸ್ಕೃತಿಗೆ ದುಡ್ಡಿಗಾಗಿ ಕಲರ್ಸ್ ಕನ್ನಡ ಇವತ್ತು ಇಳಿದಿದೆ. ಆ ಬಿಗ್ ಬಾಸ್ ಏನು ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಮುಖಾಂತರವಾಗಿ, ರಿಯಾಲಿಟಿ ಶೋ ಅಂತ ಹೆಸರಿಗೆ ಮಾತ್ರ ರಿಯಾಲಿಟಿ ಶೋ ಇದೆ, ಅದರಲ್ಲಿ ಅದ್ರ ಹಿಂದೆ ಕರ್ಮಕಾಂಡಗಳು ಭಾಳಷ್ಟು ಇದೆ. ಅದಕ್ಕೆ ಬೇಕಾದ ಕೆಲವು ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ, ಬೇಕಾದ ಕೆಲವು ದಾಖಲೆಗಳು ಕೂಡ ಇದೆ. ಜನರನ್ನ ಯಾವ ರೀತಿ ವಂಚಿಸ್ತಾರೆ, ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇವರಿಗೆ ಯಾವತ್ತೂ ಅಷ್ಟೇ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಮತ್ತು ಕನ್ನಡ ನದಿ ನಾಡು ಇವರ ಒಂದು ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ವಸ್ತುಗಳಾಗಿದೆ. ಇದು ನಮ್ಮ ದೌರ್ಭಾಗ್ಯ. ಆದರೆ ಈ ಬಾರಿ ಏನಾಗಿದೆ ಅಂದರೆ, ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕದಲ್ಲಿರುವ ಸ್ವಾಭಿಮಾನಿ ಸಂಘಟನೆಗಳು ಎಲ್ಲ ಒಂದೇ ವೇದಿಕೆಯಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಅನ್ನೋ ಒಂದು ಹೆಸರಿನಲ್ಲಿ ಎಲ್ಲ ಸಂಘಟನೆ ಹಿರಿಯ ಕಿರಿಯ ಎಲ್ಲ ರಾಜ್ಯಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು ಮತ್ತು ಕನ್ನಡ ಮನಸ್ಸುಗಳು ಒಂದಾಗಿ ಜಾತಿ ಧರ್ಮ ಭೇದ ಭಾವ ಇಲ್ಲದೇ ಒಂದು ರೀತಿಯ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ದಾರೆ. ಈಗ ಇನ್ನು ಮುಂದೆ ಈ ರೀತಿಯ ನಾಟಕ ಆಡುವಂಥ, ಈ ರೀತಿಯ ಕನ್ನಡದ ಹೆಸರಿನಲ್ಲಿ ದುಡ್ಡು ಮಾಡುವಂಥ ಕಳ್ಳ ಶೋಗಳಿಗೆ, ಕಳ್ಳ ಜನಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಅವರೀಗ ಬರಲಿಲ್ಲ ಅಂತ ಹೇಳಿದ್ದೇವುದಾದರೆ ನಮಗೂ ಒಂದು ತಾಳ್ಮೆ ಅನ್ನೋದಿದೆ, ಕನ್ನಡಿಗರಿಗೂ ಒಂದು ತಾಳ್ಮೆ ಅನ್ನೋದಿದೆ. ಕನ್ನಡಿಗರನ್ನ ಸ್ವಾಭಿಮಾನಿಗಳು ಅಂತ ಕರೀತಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದೆ ಹೌದಾದರೆ ನುಗ್ಗಿ ಒಳಗಡೆಯಿಂದ ಅವ್ರನ್ನ ಎಳ್ಕೊ ಬರೋದೇನು ದೊಡ್ಡದಿಲ್ಲ. ಅವರೆಲ್ಲರೂ ದುಡ್ಡು ಕೊಟ್ಟು ಕೆಲಸ ಮಾಡುವಂಥವ್ರು ಅಲ್ಲಿ ಒಳಗಡೆ ಇರೋರು, ಇವರು ಕೊಡುವ ದುಡ್ಡಿಗೆ ಕೆಲಸ ಮಾಡುವಂಥವ್ರು. ಆದರೆ ನಾವು ಸ್ವಾಭಿಮಾನಿ ಕನ್ನಡಿಗರು, ನಾವು ದುಡ್ಡು ಹಾಕ್ಕೊಂಡು ಇಲ್ಲಿ ಹೋರಾಟ ಮಾಡುವಂಥವ್ರು. ನಾವೆಲ್ಲರೂ ನಿರ್ಧಾರ ಮಾಡಿದ್ದೆ ಹೋದರೆ, ಕನ್ನಡ ನಾಡಿನ ಕನ್ನಡ ಜನತೆ ನಿರ್ಧಾರ ಮಾಡಿದ್ದೆ ಹೋದಾದರೆ ಈ ಥರ ಬಿಗ್ ಬಾಸನ್ನು ಪುಡಿ ಪುಡಿ ಮಾಡಲಿಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ. ಯಾವುದೇ ಕಾರಣಕ್ಕೂ ಅಂಥ ಸೈನಿಕರು ನಮ್ಮ ಹೋರಾಟಗಾರರಿರೋದು, ಎಲ್ಲ ಥರದ ಸಂಘಟನೆಯ ಸೈನಿಕರಿದ್ದಾರೆ. ಇವರನ್ನು ಕೆರಳಿಸುವಂಥ ಕೆಲಸ ಈಗಾಗಲೇ ಭಾಳ ಸಲ ಇದೆ. ಗೋಕಕ್ ಚಳುವಳಿ ಆಯಿತು, ಅದೇನು ಫಸ್ಟಿಗೆ ಒಂದೇ ಸಲಕ್ಕೆ ಹೋಗಕ್ಕೆ ಚಳಿವಳಿ ಆಗಿದ್ದಲ್ಲ. ನಿಧಾನವಾಗಿ ನಿಧಾನವಾಗಿ ಏನೋ ಕನ್ನಡಿಗರ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಚುಚ್ಚಿದ್ದಕ್ಕೆ ಅವರೆಲ್ಲರೂ ಹೇಳುವಂಥ ಸನ್ನಿವೇಶ ಈಗ ಕೂಡ ಅದೇ ರೀತಿ ಆಗಿದೆ. ನಮಗೆ ಅದಕ್ಕೆ ಸರಿಯಾಗಿ ಸರ್ಕಾರಗಳು ಕೂಡ ಅದೇ ರೀತಿ ಮಾಡ್ತಾ ಇದೆ. ಇದು ನಮ್ಮ ದುರ್ದೈವ ಆಗಿದೆ. ಸರ್, ಮತ್ತೊಂದು ಕಡೆ ಕಲರ್ಸ್ ಕನ್ನಡ ಅಂತ ಹೆಸರಿಟ್ಕೊಂಡಿದ್ದಾರೆ, ಕನ್ನಡ ಚಾನಲ್ ಇದು, ದುಡ್ಡು ಮಾಡೋದಕ್ಕೆ ಕನ್ನಡ ಬಿಗ್ ಬಾಸ್ ಅದೇ ಹೇಳಿದ್ದಲ್ಲ, ದುಡ್ಡು ಮಾಡೋದಕ್ಕೆ ಎಲ್ಲ ಒಂದು ಕಡೆ ನೀವೇ ಹೇಳ್ತೀರಾ, ಪ್ರಕಾಶ್ ಸಂಬರ್ಗಿ ಬೇರೆ ರಾಜ್ಯದವನು ನೋಡ್ರಿ. ಪ್ರಶಾಂತ್ ಸಂಬರ್ಗಿಯ ಮೂಲ ಬಹಳ ಒಳ್ಳೆಯದಿದೆ. ನಾಲ್ಕು ತಲೆಮಾರು ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರಿಂದ ಬಂದಂಥ ಸಂಬರ್ಗಿ ಇವತ್ತು ಅದಕ್ಕೆ ವಿರುದ್ಧವಾಗಿ, ತತ್ವವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ಕನ್ನಡದ ಅಸ್ಮಿತೆ, ಕನ್ನಡದ ಶಕ್ತಿ. ಆ ಕುಟುಂಬದಲ್ಲಿ ಹುಟ್ಟಿದನು, ಅದು ಹೇಗೆ ಹುಟ್ಟಿದ್ನ ಗೊತ್ತಿಲ್ಲ, ಯಾಕಂದರೆ ಅವರ ಮೂಲನ ನಾವು ಪ್ರಶ್ನೆ ಮಾಡೋಕೆ ಹೋಗ್ತಾ ಇಲ್ಲ. ಆದರೆ ಅವನಿವತ್ತು ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರಚಾರದ ಗೀಳಿಗೆ ಬಿದ್ದಿದ್ದಾನೆ. ಪ್ರಚಾರದ ಗೀಳಲ್ಲಿ ಈ ಥರ ಕಾಂಟ್ರವರ್ಸಿ ಹೇಳಿಕೆ ಕೊಟ್ಟರೆ ನಾನು ಮುಂದಿನ ದಿವಸ ಎಮ್ ಎಲ್ ಎ ಆಗ್ಬೋದು, ಎಂ ಪಿ ಆಗ್ಬೋದು ಅನ್ನೋ ಸಂಪ್ರದಾಯ ಇತ್ತೀಚೆಗೆ ಹುಟ್ಟಿದೆ. ಅದಕ್ಕೆ ಅವನು ಹೊರತಾಗಿಲ್ಲ. ಅವನ ಆ ಲಾಭ ಪಡೆಯೋದಕ್ಕಾಗಿ ಕನ್ನಡ ನಾಡನ್ನು, ಕನ್ನಡಿಗರನ್ನು, ಹೋರಾಟಗಾರರನ್ನ ನೋಯಿಸುವಂಥ ಕೆಲಸನ ಮಾಡ್ತಾ ಇದ್ದಾನೆ. ಅವನ ಲಾಭಕ್ಕಷ್ಟೇ. ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ತುಂಬಾ, ಮತ್ತೆ ಬಿಗ್ ಬಾಸ್ ನೀವು ಹೇಳಿದ್ರಿ, ಬಿಗ್ ಬಾಸ್ ಕನ್ನಡ, ಕನ್ನಡ ಬಿಗ್ ಬಾಸ್ ಅಂತ ಹೇಳಿದ್ರಿ. ಯಾವ ಹಂಪಿ ತೋರಿಸ್ತಾ ಇದ್ದಾರಾ, ಯಾವ ರೈತನ ಮಹಾತ್ಮ ತಿಳಿಸ್ತಾ ಇದ್ದಾರಾ, ಯಾವ ಚಾಲಕಂದ ನೋವು ತೋರಿಸ್ತಾ ಇದ್ದಾರಾ, ಯಾವ ಹೋರಾಟಗಾರರ ಮಾಹಿತಿ ತೋರಿಸ್ತಾ ಇದ್ದಾರಾ, ಯಾವ್ದು ತೋರಿಸ್ತಾ ಇದ್ದಾರೆ. ಕನ್ನಡದಲ್ಲಿ ಎ ಸರ್ಟಿಫಿಕೇಟ್ ಇರುವ ಚಲನಚಿತ್ರ ಕೂಡ ಬರುತ್ತೆ, ಹಾಗಂತ ಅದನ್ನ ಎಲ್ಲರೂ ನೋಡೋಕ್ಕಾಗತ್ತಾ, ಅಥವಾ ಅದನ್ನು ಇದು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಲಿಕ್ಕೆ ಬರ್ತದ? ಆ ರೀತಿ ಇವತ್ತು ಅವರು ಮಕ್ಕಳನ್ನು ದಾರಿ ತಪ್ಪಿಸುವಂಥ ಒಂದು ಕೆಲವು ಚಿತ್ರಗಳನ್ನು ತೋರಿಸ್ತಾ ಇದ್ದಾರೆ. ಈ ಪ್ರಶಾಂತ ಸಂಬರ್ಗಿ ಅವನು ಕಾಂಟ್ರವರ್ಸಿ ಅಂತ ಗೊತ್ತಿದ್ದು ಅವನಿಂದ ಟಿ ಆರ್ ಪಿ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರಲ್ಲ, ಇವರಿಗೆ ನಾಡಿನ ಒಂದು ಅಸ್ಮಿತೆ ಅವಶ್ಯಕತೆ ಇದೆಯಾ ಇವರಿಗೆ ಹೇಳಿ ಪ್ರಶ್ನೆಯನ್ನು ಕೇಳ್ತಿದ್ದೆ.